सरकार अपने विद्यार्थी मित्र अंतिम बी ऐसी पत्र के आरो पाश्चात्य साहित्य चिंतने के संबंध पटू अरिस्टाटल अभिप्राय मतलब यार अरिस्टाटल अनुकरण सिद्धांत ग्रहिस्ताने सो कवित कव्यता कुछ प्लेटोन अभिप्राय भिन्न अरिस्टाटल यहाँ हेल्ता गमन कव्य अरे आव्य के वास्तवांश हिंदी सामान्य सत्य ग्रहितक शक्ति है शोधने अदे कैथार्सिस अंत हेड़ता यह कैथार्सिस मूलक परिणाम नैतिकता आगे वो कव्यद शोधन मूलक उत्तर परणाम कैथार्सिस अब अदर परणाम ऐन नैतिकवा अर्थात समाज अब भावोद्योगी समाज हाँम अभिप्राय अरिस्टाटल हेल्ता ಈ ಮೂಲಕ ಕಾವ್ಯ ಸುಳ್ಳನ್ನು ಹೇಳುತ್ತದೆ ಮತ್ತು ಯುವಕರನ್ನು ದಾರಿ ತಪ್ಪಿಸುತ್ತದೆ ಎಂಬ ಪ್ಲೇಟೋನ ಆಪಾದನೆಯನ್ನು ಆತ ದೂರ ಮಾಡ್ತಾನೆ ಪರಿಹರಿಸ್ತಾನೆ ಸೊ ಈ ರೀತಿಯಲ್ಲಿ ಅನುಕರಣೆಯನ್ನು ಅರಿಸ್ಟಾಟಲ್ ಗಮನಿಸತಕ್ಕಂಥ ರೀತಿ ಬೇರೆ ಮತ್ತು ಪ್ಲೇಟೋ ಅದನ್ನು ಗಮನಿಸತಕ್ಕಂಥ ರೀತಿ ಬೇರೆ ಪ್ಲೇಟೋನ ಎಲ್ಲ ಏನೋ ನೆಗೆಟಿವ್ ಥಿಂಕ್ಸ್ಗಳಿವೆ ಆಲೋಚನೆಗಳಿವೆ ಎಲ್ಲ ನೆಗೆಟಿವ್ ಆಲೋಚನೆಗಳನ್ನು ದೂರ ಮಾಡತಕ್ಕಂತ ಕೆಲಸವನ್ನ ಅರಿಸ್ಟಾಟಲ್ ಇಲ್ಲಿ ಮಾಡ್ತಾರೆ ಮುಂದಕ್ಕೆ ನಾವು ಗಮನಿಸ್ಕೊಳ್ತಾ ಹೋದರೆ ನಿರ್ಮಾಪಕ ಶಾಸ್ತ್ರಗಳ ಅಸಾಧಾರಣ ಲಕ್ಷಣ ಮತ್ತೆ ಅನುಕರಣೆಯನ್ನು ಗುರುತಿಸತಕ್ಕಂತ ಅರಿಸ್ಟಾಟಲ್ ಈ ಅನುಕರಣೆ ಅನ್ನೋದು ಏನಿದೆ ಅದು ನಿರ್ಮಾಪಕ ಶಾಸ್ತ್ರಗಳು ಅಂತ ಏನು ಹೇಳ್ತಾ ಇದ್ದೀವೋ ಅದು ಕಲೆ ಇರ್ಬೋದು ಸಾಹಿತ್ಯ ಇರ್ಬೋದು ಯಾವುದೇ ಇರ್ಬೋದು ಇವೆಲ್ಲವನ್ನು ನಿರ್ಮಿಸ್ತಕ್ಕಂಥದ್ದು ಸೊ ಇವೆಲ್ಲ ನಿರ್ಮಾಪಕ ಶಾಸ್ತ್ರಗಳು ಈ ನಿರ್ಮಾಪಕ ಶಾಸ್ತ್ರಗಳ ಅಸಾಧಾರಣ ಲಕ್ಷಣ ಅನುಕರಣೆ ಹೇಳಿ ಆತ ತೋರಿಸುತ್ತಾರೆ ಹಾಗಾಗಿ ನಿರ್ಮಾಪಕ ಶಾಸ್ತ್ರಗಳ ಅಸಾಧಾರಣ ಲಕ್ಷಣವೆಂಬಂತೆ ಅನುಕರಣೆಯನ್ನು ಗುರುತಕ್ಕಂಥ ಅರಿಸ್ಟಾಟಲ್ ಅನುಕರಣೆ ಎಂದರೆ ವಸ್ತುವನ್ನು ಇರುವ ಹಾಗೆ ಪ್ರತಿಬಿಂಬಿಸುವುದಲ್ಲ ಆರಂಭದಲ್ಲಿ ಹೇಳಿದೆ ಅದು ಏನಾದರೂ ಅದರ ಫೋಟೋ ಕಾಪಿಯಲ್ಲ ಅಂತೇಳಿ ಬದಲಾಗಿ ಮನುಷ್ಯನ ಅಂತರಂಗದ ಆಲೋಚನೆಗಳು ಬಾಹ್ಯ ಕ್ರಿಯೆಗಳು ಭಾವನೆಗಳು ಮುಂತಾದವುಗಳನ್ನು ಅವುಗಳ ನಿಜವಾದ ಮಹತ್ವ ಸ್ಪಷ್ಟವಾಗುವಂತೆ ಆಯೋಜಿಸುವ ಕ್ರಿಯೆ ಅಂತ ಅದು ಏನಿದೆ ಆ ಅನುಕರಣೆ ಅನ್ನೋದು ಮನುಷ್ಯನ ವಸ್ತುವನ್ನು ಇರುವ ಹಾಗೆ ಪ್ರತಿಬಿಂಬಿಸುವುದಲ್ಲ ಅದರ ಫೋಟೋಗ್ರಾಫಿ ಅಲ್ಲದು ಅದರ ಬದಲಾಗಿ ಮನುಷ್ಯನ ಅಂತರಂಗದ ಆಲೋಚನೆಗಳು ಮನುಷ್ಯನ ಅಂತರಂಗದ ಆಲೋಚನೆಗಳಿವೆ ಮತ್ತು ಬಾಹ್ಯ ಕ್ರಿಯೆಗಳು ಅವ ಏನು ಮಾಡ್ತಾ ಇದ್ದಾನೆ ಮತ್ತು ಭಾವನೆಗಳು ಮುಕ್ತಾದವನ್ನು ಅವುಗಳ ನಿಜವಾದ ಮಹತ್ವ ಸ್ಪಷ್ಟವಾಗುವಂತೆ ಆಯ್ದು ಜೋಡಿಸ್ತಕ್ಕಂಥದ್ದು ಅವನ ಅಂತರಂಗದ ಆಲೋಚನೆ ಅವನ ಕ್ರಿಯೆಗಳು ಅವರ ಭಾವನೆಗಳು ಇವೆಲ್ಲವನ್ನು ಸಹ ಆಯ್ದುಕೊಟ್ಟು ಅವುಗಳ ಮಹತ್ವ ಸ್ಪಷ್ಟವಾಗುವ ರೀತಿಯಲ್ಲಿ ಜೋಡಿಸ್ತಕ್ಕಂಥ ಕ್ರಿಯೆ ಏನಿದೆ ಅದನ್ನು ಅನುಕರಣೆ ಸೊ ಈ ಅನುಕರಣೆಯನ್ನು ಕವಿ ಮಾಡ್ತಾನೆ ಅಂತ ಹೇಳ್ತಾರೆ ಸಾಹಿತ್ಯ ವಿಮರ್ಶೆ ಒಂದು ಸಂಕ್ಷಿಪ್ತ ಇತಿಹಾಸ ಎಂಬ ಕೃತಿಯಲ್ಲಿ ಅರಿಸ್ಟಾಟಲ್ನ ಅಭಿಪ್ರಾಯ ಇದೆ ಈ ಅಭಿಪ್ರಾಯವನ್ನು ಸಮೀಕ್ಷಿಸಿ ಪೊಯೆಟಿಕ್ ಇಮಿಟೇಷನ್ ಈಸ್ ಆ ಇಮಿಟೇಷನ್ ಆಫ್ ಇನ್ನರ್ ಹ್ಯೂಮನ್ ಆಕ್ಷನ್ ಅಂತ ಹೇಳಲಾಗಿದೆ ಪೊಯೆಟಿಕ್ ಇಮಿಟೇಷನ್ ಅವ ಏನು ಎಲ್ಲ ಆಲೋಚನೆಗಳನ್ನು ಸಾಹಿತ್ಯ ವಿಮರ್ಶೆ ಒಂದು ಸಂಕ್ಷಿಪ್ತ ಇತಿಹಾಸ ಅನ್ನುವಂಥ ಕೃತಿಯಲ್ಲಿ ಅರಿಸ್ಟಾಟಲ್ ಹೇಳಿದ್ದಾರೆ ಆ ಅಭಿಪ್ರಾಯಗಳನ್ನೇ ಸಮೀಕ್ಷಿಸಿ ಸಾಹಿತ್ಯ ವಿಮರ್ಶಕರು ಏನು ಹೇಳ್ತಾರೆ ಅಂದರೆ ಪೊಯೆಟಿಕ್ ಇಮಿಟೇಷನ್ ಈಸ್ ಆ ಇಮಿಟೇಷನ್ ಆಫ್ ಇನ್ನರ್ ಹ್ಯೂಮನ್ ಆ್ಯಕ್ಷನ್ ಮನುಷ್ಯನ ಅಂತರಂಗದ ಆಲೋಚನೆಗಳು ಕ್ರಿಯೆಗಳು ಅಂತ ಹೇಳ್ತಾರೆ ಪೊಯೆಟಿಕ್ ಇಮಿಟೇಷನ್ ಕಾವ್ಯದ ಅನುಕರಣೆ ಅನ್ನುವುದು ಅದು ಮನುಷ್ಯನ ಅಂತರಂಗದ ಅನುಕರಣೆ ಇನ್ನರ್ ಹ್ಯೂಮನ್ ಆ್ಯಕ್ಷನ್ ಎಲ್ಲ ಅಂದರೆ ಕಾವ್ಯ ಅನ್ನುವುದು ಅನುಕರಿಸುವುದು
ಭಾವ ಕಾವ್ಯ ಅನ್ನೋದು ಅನುಕರಿಸುವುದೇನಿದೆ ಅದು ಮಾನವನ ಆಂತರಂಗಿಕ ಜೀವನವಲ್ಲ. ಇಲ್ಲಿ ಅನುಕರಣೆ ಅನ್ನುವುದು ಜನರ ಶೀಲ ಭಾವ ಕ್ರಿಯೆಗಳ ಅನುಕರಣೆಯಾಗುತ್ತದೆ. ಅದು ಜನರ ದೇಹದ ಅನುಕರಣೆ ಅಲ್ಲ, ಅವನ ಶೀಲ ಅವನ ಭಾವ ಮತ್ತು ಕ್ರಿಯೆಗಳ ಅನುಕರಣೆ. ಈ ಮೂರನ್ನು ಅರಿಸ್ಟಾಟಲ್ ಕ್ರಮವಾಗಿ ಅಂದರೆ ಜನರ ಶೀಲ, ಜನರ ಭಾವ, ಜನರ ಕ್ರಿಯೆ, ಈ ಮೂರನ್ನು ಸಹ ಅರಿಸ್ಟಾಟಲ್ ಕ್ರಮವಾಗಿ ಏತೆ ಪಾತೆ ಮತ್ತು ಪ್ರಾಕ್ರೈಸ್ ಎಂದು ಕರೆಯುತ್ತಾರೆ. ಏತೆ ಅಂದರೆ ಶೀಲ, ಜನರ ಶೀಲವನ್ನು ಏತೆ ಅಂತ ಹೇಳ್ತಾನೆ, ಜನರ ಭಾವವನ್ನು ಪಾತೆ ಅಂತ ಹೇಳ್ತಾನೆ, ಜನರ ಕ್ರಿಯೆಯನ್ನು ಪ್ರಾಕ್ರೈಸ್ ಅಂತೇಳಿ ಕರೆತಿದ್ದಾರೆ. ಹೀಗೆ ಅರಿಸ್ಟಾಟಲ್ನ ದೃಷ್ಟಿಯಲ್ಲಿ ಅನುಕರಣೆ ಎಂದರೆ ವ್ಯಾವಹಾರಿಕ ಜಗತ್ತಿನ ಯಥಾವತ್ ಪ್ರತಿಬಿಂಬವಲ್ಲ. ಹಾಗಾಗಿ ಅರಿಸ್ಟಾಟಲ್ನ ಪ್ರಕಾರ ಅನುಕರಣೆ ಅನ್ನೋದು ಈ ವ್ಯಾವಹಾರಿಕ ಜಗತ್ತು ಏನಿದೆ, ನಮ್ಮ ಬದುಕಿನ ಜಗತ್ತೇನಿದೆ, ಈ ಬದುಕಿನ ಜಗತ್ತಿನ ಪ್ರತಿ ಯಥಾವತ್ ಪ್ರತಿಬಿಂಬವಲ್ಲ. ಸದ್ಯದಲ್ಲಿ ಸಿದ್ಧವಾಗಿಲ್ಲವಾದರೂ ಮುಂದೆ ಸಾಧ್ಯವಾಗಬಹುದಾದ ಸಂಭಾವ್ಯಮಾನ ಘಟನೆಗಳ ಆಯ್ಕೆಯ ಮೂಲಕ, ಸದ್ಯದಲ್ಲಿ ನಮಗೆ ಸಿದ್ಧವಾಗಿಲ್ಲವಾದರೂ ಸಹ ಮುಂದಕ್ಕೆ ಸಾಧ್ಯವಾಗಬಹುದಾದ ಸಂಭಾವ್ಯಮಾನ ಘಟನೆಗಳೇನಿವೆ, ಈ ಘಟನೆಗಳ ಆಯ್ಕೆಯ ಮೂಲಕ ದಾರ್ಶನಿಕ ಸತ್ಯವನ್ನು ಪ್ರತಿಬಿಂಬಿಸುವ ಬಗ್ಗೆ ಇದೆ. ದಾರ್ಶನಿಕ ಸತ್ಯ ಆಂತರಂಗಿಕ ಸತ್ಯ ಅದು. ಸೊ ಈ ಆಂತರಂಗಿಕ ಸತ್ಯವನ್ನು ಪ್ರತಿಬಿಂಬಿಸುವ ಕ್ರಿಯೆಯನ್ನು ಅನುಕರಣೆ ಮಾಡ್ತೇವೆ ಅಂತ ಹೇಳ್ತಾರೆ. ಇದಕ್ಕಾಗಿ ಅದು ಸಹಜವಲ್ಲದ ಸಂಭಾವ್ಯತೆಗಿಂತ ಸಂಭಾವ್ಯ ಅಸಹಜತೆಯನ್ನು ಆಯ್ದುಕೊಳ್ಳುತ್ತೆ ಎನ್ನುವ ಅರಿಸ್ಟಾಟಲ್. ಆದ ಕಾರಣ ಇದಕ್ಕಾಗಿ ಅದು ಸಹಜವಲ್ಲದ ಸಂಭಾವ್ಯತೆಗಿಂತಲೂ ಸಹ ಸಂಭಾವ್ಯ ಅಸಹಜತೆಯನ್ನು, ಸಹಜವಲ್ಲದ ಸಂಭಾವ್ಯತೆಗಿಂತಲೂ ಸಹ ಸಂಭಾವ್ಯ ಅಸಹಜತೆಯನ್ನು ಆಯ್ದುಕೊಳ್ಳುತ್ತದೆ ಎನ್ನುವ ಅರಿಸ್ಟಾಟಲ್. ಇದರಿಂದಾಗಿ ಅದಕ್ಕೆ ಅರ್ಥಾತ್ ಕಾವ್ಯಕ್ಕೆ ವಸ್ತುಗಳ ಹಿಂಬದಿಯ ಸತ್ಯವನ್ನು ದರ್ಶಿಸಲು ಸಾಧ್ಯವಾಗುತ್ತದೆ ಎಂದು ವಾದಿಸ್ತಾರೆ. ಆದ ಕಾರಣವಾಗಿಯೇ ಸಹಜವಲ್ಲದ ಸಂಭಾವ್ಯತೆಗಿಂತಲೂ ಸಂಭಾವ್ಯ ಅಸಹಜತೆಯನ್ನು ಅದು ಆಯ್ದುಕೊಳ್ಳುವ ಮೂಲಕವಾಗಿ ಈ ಕಾವ್ಯ ಅನ್ನೋದಕ್ಕೆ, ಈ ಕಾವ್ಯಕ್ಕೆ ವಸ್ತುವಿನ ಹಿಂಬದಿಯಲ್ಲಿರ್ತಕ್ಕಂಥ ಸತ್ಯ, ವಸ್ತುವಿನ ಹಿಂದಿರ್ತಕ್ಕಂಥ ಅದರ ಮೂಲ ಸತ್ಯ ಇದೆ, ಆ ಮೂಲ ಸತ್ಯವನ್ನು ಸಾಧ್ಯವಾಗುತ್ತದೆ ಅನ್ನುವಂಥ ವಾದವನ್ನು ಇಲ್ಲಿ ಅರಿಸ್ಟಾಟಲ್ ಮಂಡಿಸ್ತಾನೆ. ಇನ್ನು ಅರಿಸ್ಟಾಟಲ್ ಅಭಿಪ್ರಾಯದಂತೆ ತಾತ್ಕಾಲಿಕ ಕ್ಷಣಿಕವಾದ ಸಿದ್ಧ ಸತ್ಯಗಳನ್ನು ಚಿತ್ರಿಸುವ ಇತಿಹಾಸಕ್ಕಿಂತ ಸಾರ್ವತ್ರಿಕವೂ ಚಿರವಾದ ಸಂಭವನೀಯ ಸತ್ಯವನ್ನು ಅನುಕರಿಸುವ ಕಾವ್ಯವೇ ಹೆಚ್ಚು ಘನೋದ್ದೇಶವನ್ನು ಹೊಂದಿದೆ ಅಂತ ಹೇಳ್ತಾರೆ. ಅವರ ಅಭಿಪ್ರಾಯದ ಪ್ರಕಾರ ತಾತ್ಕಾಲಿಕ ಅಂದರೆ ಟೆಂಪರರಿ ಕ್ಷಣಿಕವಾಗಿರ್ತಕ್ಕಂಥದ್ದು ಈ ಸಿದ್ಧ ಸತ್ಯಗಳೇನಿದೆ ಅದನ್ನು ಚಿತ್ರಿಸೋದು ಮುಖ್ಯ ಅಲ್ಲ. ಯಾಕಂದರೆ ನಮಗೆ ತಾತ್ಕಾಲಿಕವಾದ ಬದುಕು ತಾತ್ಕಾಲಿಕವಲ್ಲ, ಸತ್ಯವೂ ಸಹ ಕ್ಷಣಿಕವಾದ್ದು ಅಲ್ಲ. ಹಾಗೆ ತಾತ್ಕಾಲಿಕವಾದ ಸಿದ್ಧ ಸತ್ಯಗಳಲ್ಲಿ ಚಿತ್ರಿಸುವುದಕ್ಕಿಂತ ಸಾರ್ವತ್ರಿಕವು ಚಿರವೂ ಆದ ಸಂಭವನೀಯ ಸತ್ಯವನ್ನು ಅನುಕರಿಸುವ ಕಾವ್ಯ ಹೆಚ್ಚು ಘನೋದ್ದೇಶ. ಸಾರ್ವತ್ರಿಕವು ಸಂಭವನೀಯವಾದ ಅಂತ ಅನುಕರಿಸುವಂಥ ಸತ್ಯವನ್ನು ಅನುಕರಿಸ್ತಕ್ಕಂಥ ಕಾವ್ಯ ಏನಿದೆ ಅದು ಹೆಚ್ಚು ಘನೋದ್ದೇಶವನ್ನು ಹೊಂದಿದೆ ಅನ್ನುವಂಥ ಅಭಿಪ್ರಾಯಕ್ಕೆ ಬಂದಿದ್ದಾರೆ. ಆತ ಹೇಳುವಂತೆ ಕವಿಯ ಉದ್ದೇಶ ನಡೆಯುವುದನ್ನು ತಿಳಿಸುವುದಲ್ಲ. ಅರಿಸ್ಟಾಟಲ್ನ ಪ್ರಕಾರ ಕಾವ್ಯದ ಉದ್ದೇಶ ಅಥವಾ ಕವಿಯ ಉದ್ದೇಶ ಏನಿದೆ ಅದು ನಡೆದುವುದನ್ನು ತಿಳಿಸುವುದಲ್ಲ. ನಡೆದುವುದನ್ನು ತಿಳಿಸಿದರೆ ಅದೇನಾಗ್ತದೆ, ಅದೊಂದು ಘಟನೆ ಅಂತ ಆಗುತ್ತದೆ, ಅದೊಂದು ನ್ಯೂಸ್ ವರದಿ ಆಗುತ್ತದೆ. ಇಟ್ ಇಸ್ ನಾಟ್ ಎ ನ್ಯೂಸ್, ಇಟ್ ಇಸ್ ನಾಟ್ ಎ ರಿಪೋರ್ಟ್, ಇದು ವರದಿ ಅಲ್ಲ, ತಿಳಿಸುವುದಲ್ಲ. ಬದಲಾಗಿ ವಸ್ತುಗಳು ಇದ್ದೇ ಇದ್ದ ಹಾಗೆ ಅಥವಾ ಹೇಗೆ ಇರತಕ್ಕಂಥ ಹಾಗೆ, ಹೇಗೆ ಇವೆ
ಎಂದು ಹೇಳಲಾಗುತ್ತದೆಯೇ ಹಾಗೆ ಅಥವಾ ಚಿಂತಿಸಲಾಗುತ್ತದೆಯೋ ಹಾಗೆ ಅಥವಾ ವಸ್ತುಗಳು ಹೇಗೆ ಇರತಕ್ಕದ್ದು ಹಾಗೆ ಕವಿ ಅನುಕರಣೆ ಮಾಡುತ್ತಾನೆ. ಕವಿ ಯಾವತ್ತೂ ಮಾಡ್ತಕ್ಕಂಥ ಅನುಕರಣೆಗೆ ವಸ್ತುಗಳು ಹಿಂದೆ ಇದ್ದ ಹಾಗೆ ಅದಲ್ಲಾಂತಾದರೆ ಅಥವಾ ಹೇಗೆ ಇರತಕ್ಕದ್ದು ಹಾಗೆ ಹೇಗೆ ಇವೆ ಎಂದು ಹೇಳಲಾಗುತ್ತದೆಯೋ ಹಾಗೆ ಅಥವಾ ಚಿಂತಿಸಲಾಗುತ್ತದೆ ಇವೆ ಅನ್ನೋದಕ್ಕೆ ನಾವು ಹೇಗೆ ಆಲೋಚನೆ ಮಾಡ್ತಾ ಇದ್ದೇವೆ ಚಿಂತಿಸಲಾಗುತ್ತದೆಯೋ ಹಾಗೆ ಅಥವಾ ವಸ್ತುವನ್ನು ಹೇಗೆ ಇರತಕ್ಕದ್ದು ಹಾಗೆ ಒಂದು ವಸ್ತು ಹೇಗಿರಬೇಕು ಹಾಗೆ ಕವಿ ಅನುಕರಣೆ ಮಾಡುತ್ತಾನೆ. ಹಾಗಾಗಿ ಕಾವ್ಯ ನಮಗೆ ಕೊಡುವುದು ಪ್ರಕೃತಿ ಸೃಷ್ಟ ವಸ್ತುವಿನ ಆದರ್ಶ ರೂಪದ ಪುನಃಸೃಷ್ಟಿ. ಹಾಗಾಗಿ ಕಾವ್ಯ ನಮಗೆ ಕೊಡುವಂಥದ್ದು ಏನಿದೆ ಅದು ಕಾವ್ಯ ಅನುಕರಣೆಯ ಮೂಲಕ ನಮಗೆ ಪ್ರಕೃತಿ ಸೃಷ್ಟಿ ವಸ್ತುವಿನ ಪ್ರಕೃತಿ ಸೃಷ್ಟ ಅಂದರೆ ಪ್ರಕೃತಿಯಲ್ಲಿ ಸೃಷ್ಟವಾಗಿರ್ತಕ್ಕಂಥ ವಸ್ತುವಿನ ಆದರ್ಶ ರೂಪದ ಪುನಃಸೃಷ್ಟಿಯನ್ನು ಕಾವ್ಯ ನಮಗೆ ಕೊಡುತ್ತದೆ ಅಂತ ಹೇಳ್ತಾರೆ. ಹಾಗಾಗಿ ಕಾವ್ಯ ಮತ್ತು ತತ್ವಶಾಸ್ತ್ರಗಳ ಮಾರ್ಗ ಬೇರಾದರೂ ಅವೆರಡರ ಗುರಿ ಒಂದೇ. ಆದ ಕಾರಣವೇ ಕಾವ್ಯ ಮತ್ತು ತತ್ವಶಾಸ್ತ್ರಗಳ ಮಾರ್ಗ ಏನಿದೆ ಅದು ಬೇರೆ ಬೇರೆ ಇರ್ಬೋದು, ಹೋಗ್ತಕ್ಕಂಥ ತತ್ವಶಾಸ್ತ್ರ ಹೇಳ್ತಕ್ಕಂಥ ದಾರಿ ಬೇರೆ ಇರ್ಬೋದು, ಕಾವ್ಯ ಹೇಳ್ತಕ್ಕಂಥ ದಾರಿ ಬೇರೆ ಇರ್ಬೋದು. ಆದರೆ ಅದರ ಉದ್ದೇಶ ಗುರಿ ಅನ್ನೋದು ಒಂದೇ ಅನ್ನೋದನ್ನು ಅರಿಸ್ಟಾಟಲ್ ಒಬ್ಬ ತತ್ವಜ್ಞಾನಿಯಾಗಿ ಇಲ್ಲಿ ಹೇಳ್ತಾ ಇದ್ದಾರೆ. ಕಾವ್ಯವು ದರ್ಶಿಸುವುದು ಸತ್ಯದಿಂದ ಎರಡು ಹಂತ ಕೆಳಗಿನ ಸತ್ಯವನ್ನಲ್ಲ. ಕಾವ್ಯ ಯಾವತ್ತು ಏನಿದೆ ಅದು ಯಾವುದನ್ನು ದರ್ಶಿಸ್ತದೆ, ಯಾವುದ ದರ್ಶನ ಮಾಡ್ತಾ ಅಂತ ಹೇಳಿದರೆ ಸತ್ಯದಿಂದ ಎರಡು ಹಂತದ ಕೆಳಗಿನ ಸತ್ಯವನ್ನು ದರ್ಶಿಸುವುದಲ್ಲ, ಅದು ಬದಲಾಗಿ ವಸ್ತುವಿನ ಹಿಂಬದಿಯ ಸತ್ಯ. ಒಂದು ವಸ್ತು ಏನಿದೆ ಆ ವಸ್ತುವಿನ ಹಿಂಬದಿಯ ಸತ್ಯವನ್ನು ಅದು ಗ್ರಹಿಸ್ತದೆ. ಆದರೆ ಅದು ತರ್ಕ ಮಾರ್ಗದ ಬದಲಾಗಿ ಅನುಕರಣ ಮಾರ್ಗದಲ್ಲೇ ಸಾಧಿತವಾಗುತ್ತದೆ ಎಂಬುದು ಅರಿಸ್ಟಾಟಲ್ ಹೇಳಿ. ಆದರೆ ಅದು ತರ್ಕ ಮಾರ್ಗದ ಬದಲಾಗಿ ಅನುಕರಣ ಮಾರ್ಗದಲ್ಲಿ ಸಾಗುತ್ತದೆ. ಕಾವ್ಯಾವತ್ತಿ ಏನಿದೆ ಸತ್ಯವನ್ನು ಹೇಳುವುದಕ್ಕೆ ಒಂದು ವಸ್ತುವಿನ ಹಿಂಬದಿಯ ಸತ್ಯವನ್ನು ಹೇಳುವುದಕ್ಕೆ ತರ್ಕದ ಮಾರ್ಗವನ್ನು ಕಂಡುಕೊಳ್ಳುವುದಿಲ್ಲ, ಅನುಕರಣ ಮಾರ್ಗದಲ್ಲಿ ಅದು ಹೇಳುತ್ತದೆ ಎಂದು ಅರಿಸ್ಟಾಟಲ್ನ ಅಭಿಪ್ರಾಯ. ಈ ಅರ್ಥದಲ್ಲಿ ಆತ ಕಲೆ ಪ್ರಕೃತಿಯನ್ನು ಅನುಕರಿಸ್ತೇನೆ ಅಂತ. ಈ ಅರ್ಥದಲ್ಲಿ ಅರಿಸ್ಟಾಟಲ್ ಕಲೆ ಅನ್ನೋದಿದೆ ಅದು ಪ್ರಕೃತಿಯನ್ನು ಅನುಕರಿಸ್ತದೆ. ಅಷ್ಟೇ ಅಲ್ಲ, ಈ ಅನುಕರಣೆ ಪ್ರಕೃತಿಯ ಸ್ಪರ್ಧಿಯಲ್ಲ ಅಂತ ಹೇಳ್ತಾರೆ. ಪ್ರಕೃತಿಯನ್ನು ಅನುಕರಿಸ್ತೇನೆ ಎಂಬ ಕಾರಣಕ್ಕಾಗಿ ಪ್ರಕೃತಿಗೆ ಅದು ಕಲೆ ಅನ್ನೋದೇನಿದೆ ಕಾವ್ಯ ಅನ್ನೋದೇನಿದೆ ಅದು ಸ್ಪರ್ಧೆ ಒಡ್ಡುತ್ತದೆ ಅನ್ನೋದಲ್ಲ, ಅದು ಪ್ರಕೃತಿಗೆ ಪೂರಕವಾಗಿರ್ತಕ್ಕಂಥದ್ದು. ಕಾವ್ಯದ ಅನುಕರಣೆ ಕವಿಯ ಅನುಕರಣೆ ಅನ್ನೋದೇನಿದೆ ಅದು ಪ್ರಕೃತಿಗೆ ಪೂರಕವಾಗಿರ್ತಕ್ಕಂಥದ್ದು, ಸತ್ಯದಂತ ದೂರ ಸರಿಯುವುದಿಲ್ಲ ಅಥವಾ ಅದನ್ನು ವಿಕೃತಗೊಳಿಸುವುದೇ ಇಲ್ಲ. ಈ ಅನುಕರಣೆಯಂತೆ ಅದು ಸತ್ಯದಿಂದ ದೂರ ಸರಿಯುವುದಿಲ್ಲ ಅಥವಾ ಆ ಸತ್ಯವನ್ನು ವಿಕೃತಗೊಳಿಸುವುದೂ ಇಲ್ಲ, ಸತ್ಯವನ್ನು ಆವಿಷ್ಕಾರಗೊಳಿಸ್ತಾರೆ, ಸತ್ಯವನ್ನು ಪರಿಷ್ಕರಿಸುವುದು ಆವಿಷ್ಕಾರಗೊಳಿಸುವುದು, ಸತ್ಯದ ಒಳಗಡೆ ಇನ್ನೇನು ಸತ್ಯ ಇದೆ ಅನ್ನೋದನ್ನು ಹುಡುಕುವುದು, ಹಾಗೆ ಆವಿಷ್ಕಾರಗಳು ಅದನ್ನು ಪರಿಷ್ಕರಿಸಿದರೆ ಮಾತ್ರವಲ್ಲ ಪ್ರಕೃತಿಯಲ್ಲಿನ ಕೊರತೆಯನ್ನು ತುಂಬಿಕೊಡ್ತದೆ. ಈ ಪ್ರಕೃತಿಯಲ್ಲಿರ್ತಕ್ಕಂಥ ಕೊರತೆ ಏನಿದೆ ಆ ಕೊರತೆಯನ್ನು ಅದು ತುಂಬಿಕೊಡ್ತದೆ. ಯಾಕಂದರೆ ಅದು ಮಾನವನ ಆಂತರಿಕ ಕ್ರಿಯೆಗಳ ಅನುಕರಣೆ ಆಗುತ್ತದೆ. ಒಟ್ಟಲ್ಲಿ ಅವ ಹೇಳ್ತಕ್ಕಂಥದ್ದು ಈ ಕಾವ್ಯದ ಕಲೆಗಳ ಅನುಕರಣೆ ಏನಿದೆ, ಕಾವ್ಯ ಕಲೆಗಳ ಕುರಿತಾಗಿ ಕವಿ ಮಾಡ್ತಕ್ಕಂಥ ಅನುಕರಣೆ ಏನಿದೆ ಅದು ಮಾನವನ ಆಂತರಂಗಿಕ ಆಂತರಿಕ ಕ್ರಿಯೆಗಳ ಅನುಕರಣೆ ಅಂತ ಅಭಿಪ್ರಾಯವನ್ನು ಇಲ್ಲಿ ಅರಿಸ್ಟಾಟಲ್ ಮಾಡ್ತಾ ಇದ್ದಾರೆ. ಹಾಗಾಗಿ ಅರಿಸ್ಟಾಟಲ್ ಹೇಳ್ತಕ್ಕಂಥ ಅನುಕರಣೆ ಅನ್ನೋದೇನಿದೆ ಆ ಕಾವ್ಯದ ಅನುಕರಣೆ ಕವಿಯ ಅನುಕರಣೆ ಅನ್ನೋದಿದೆ ಅದು ಈ ಲೋಕಕ್ಕೆ ಪೂರಕವಾಗಿರ್ತಕ್ಕಂಥದ್ದು. ಪ್ಲೇಟೋನ ಪ್ರಕಾರ ಈ ಲೋಕಕ್ಕೆ ಅದು ವಿರುದ್ಧವಾಗಿರ್ತಕ್ಕಂಥದ್ದು ಅಲ್ಲ ಅಂತ ಹೇಳ್ತಾರೆ. ಹೀಗೆ ಕಲೆಯ ಮಾರ್ಗವನ್ನು ಅನುಕರಣವೆಂದು ಅದಕ್ಕೆ ಸತ್ಯದರ್ಶನ ಶಕ್ತಿ ಇರುವುದಾಗಿಯೂ ಪ್ರತಿಪಾದಿಸ್ತಕ್ಕಂಥ ಅರಿಸ್ಟಾಟಲ್ ಅದರ ವಸ್ತುವನ್ನು ಕಾರ್ಯಗಳು ಎನ್ನುತ್ತಾರೆ. ಹೀಗೆ ಕಲೆಯ ಮಾರ್ಗ ಏನಿದೆ ಕಲೆ
ಕಂಡುಕೊಂಡಂಥ ದಾರಿ ಏನು ಮತ್ತು ಅದಕ್ಕೆ ಸತ್ಯದರ್ಶನ ಶಕ್ತಿ ಇರುವುದಾಗಿ ಕಲೆಯ ದಾರಿ ಅನುಕರಣ ಮತ್ತು ಆ ಅನುಕರಣೆಗೆ ಸತ್ಯದರ್ಶನದ ಶಕ್ತಿ ಇದೆ ಅಂತ ಹೇಳ್ತಕ್ಕಂಥ ಅರಿಸ್ಟಾಟಲ್. ಅದರ ವಸ್ತುವನ್ನು ಈ ಅನುಕರಣೆಯ ವಸ್ತು ಏನಿದೆ ಆ ವಸ್ತುವನ್ನು ಕಾರ್ಯಗಳು ಎನ್ನುತ್ತಾರೆ. ಇಲ್ಲಿ ಕಾರ್ಯಗಳು ಎಂದರೆ ಮಾಡುತ್ತಿರುವ ಅಥವಾ ಸಂಭವಿಸುತ್ತಿರುವ ಕಾರ್ಯಗಳು ಎಂದರು. ಇಲ್ಲಿ ಕಾರ್ಯ ಅನ್ನೋದೇನಿದೆ ಅದು ಮಾಡುತ್ತಾ ಇರುವ ಆಗುತ್ತಾ ಇರತಕ್ಕಂಥದ್ದು ಅಥವಾ ಸಂಭವಿಸುತ್ತಿರುವ ಸೃಷ್ಟಿಯಾಗುತ್ತಾ ಇರುವಂಥ ಕಾರ್ಯಗಳು ಬರುತ್ತೆ. ಅಂದರೆ ವ್ಯಕ್ತಿಗಳು ಮಾಡುವ ಕ್ರಿಯೆ ಮತ್ತು ಅನುಭವಿಸ್ತಿರುವ ಭಾವ ಆಗುತ್ತದೆ. ಅಂದರೆ ಒಬ್ಬ ವ್ಯಕ್ತಿ ಮಾಡ್ತಕ್ಕಂಥ ಕ್ರಿಯೆ ಮತ್ತು ಅನುಭವಿಸ್ತಕ್ಕಂಥ ಭಾವ ಏನಿದೆ ಅದು ಕಾರ್ಯವಾಗುತ್ತದೆ. ಹಾಗಾಗಿ ವಸ್ತು ರೂಪದಲ್ಲಿ ಕ್ರಿಯೆ ಮತ್ತು ಭಾವನೆಗಳಿವೆ. ಹಾಗಾಗಿ ಯಾವುದೇ ಕ್ರಿಯೆ ಅಥವಾ ಭಾವನೆಗಳಿದ್ದರೆ ಅವು ವಸ್ತು ರೂಪದಲ್ಲಿರುತ್ತದೆ. ಇಟ್ಸ್ ಇನ್ ಆಬ್ಜೆಕ್ಟಿವ್ ಟೈಮ್ ವಸ್ತು ರೂಪದಲ್ಲಿದ್ದು ಅವುಗಳ ಅನುಕರಣ ಕಾವ್ಯದಲ್ಲಿ ನಡೆಯುತ್ತದೆ. ಕ್ರಿಯೆ ಮತ್ತು ಭಾವನೆಗಳ ಅನುಕರಣೆ ಕಾರ್ಯದಲ್ಲಿ ನಡೆಯುತ್ತದೆ. ಇಂತಹ ಕಾವ್ಯ ಕಲೆಗಳ ಪರಮ ಉದ್ದೇಶ ಈ ಅನುಕರಣೆಯ ಮೂಲಕ ಒಂದು ಕಾವ್ಯ ಸೃಷ್ಟಿಯಾಗುತ್ತದೆ. ಈ ಕಾವ್ಯ ಅಥವಾ ಈ ಕಲೆಗಳ ಪರಮ ಉದ್ದೇಶ ಯಾಕೆ ಇಷ್ಟೆಲ್ಲ ಅನುಕರಣೆ ಮಾಡಿ ಇದೆಲ್ಲ ಮಾಡಿ ಒಂದು ಕಾವ್ಯ ಸೃಷ್ಟಿಯಾಗ್ತಾಯಿದೆ, ಅದರ ಮೂಲ ಉದ್ದೇಶ ಆನಂದವನ್ನು ಹೇಳ್ತಕ್ಕಂಥದ್ದು. ಈ ಆನಂದವು ಅನ್ಯ ನಿರಪೇಕ್ಷವಾಗದು, ಅನ್ಯ ನಿರಪೇಕ್ಷ ಅವುಗಳಲ್ಲೇ ನೆಲೆಸಿರುವ ಆನಂದ. ಈ ಆನಂದವನ್ನು ಬೇರೆ ಕಡೆ ಹುಡುಕುವುದಲ್ಲ, ಬೇರೆ ಕಡೆಯಿಂದ ಆನಂದ ಪಡೆಯಬೇಕಾಗಲ್ಲ. ಈ ಆನಂದ ಆ ಕಾವ್ಯದಲ್ಲೇ ಬರ್ತಕ್ಕಂಥದ್ದು, ಅವುಗಳಲ್ಲಿ ನೆಲೆಸಿರ್ತಕ್ಕಂಥ ಆನಂದ ಆಗಿದ್ದು. ಅದರ ಪರಿಣಾಮವೇ ಮನಸ್ಸಿನ ಶೋಧನೆ. ಅದು ಭಾವೋದ್ವೇಗ ಅಲ್ಲ. ಪ್ಲೇಟೋ ಅದನ್ನು ಭಾವೋದ್ವೇಗ ಮಾಡಿ ಯುವಕರ ನಡ್ಡದಾರಿಗೆ ತಲುತ್ತೆ ಅಂತ ಹೇಳ್ತಾನೆ. ಆದರೆ ಅದು ಭಾವೋದ್ವೇಗ ಅಲ್ಲ. ಆ ಆನಂದದ ಪರಿಣಾಮ ಏನಿದೆ ಅದು ಮನಸ್ಸಿನ ಶೋಧನ. ಮನಸ್ಸನ್ನು ನಾವು ಶೋಧಿಸುವುದು ಅದನ್ನೇ ಆತ ಕೆಥಾರ್ಸಿಸ್ ಅಂತ ಕರೆದಿರ್ತಕ್ಕಂಥದ್ದು. ಆಗಿರುವುದರಿಂದ ಕಾವ್ಯ ಮನಸ್ಸನ್ನು ವಿಕ್ಷಿಪ್ತಗೊಳಿಸುವುದಿಲ್ಲ, ಶುದ್ಧವಾಗಿಸುತ್ತದೆ ಅಂತಾರೆ. ಆದ ಕಾರಣ ಕಾವ್ಯ ಅನ್ನೋದು ಮನಸ್ಸನ್ನು ವಿಕ್ಷಿಪ್ತಗೊಳಿಸುವುದಿಲ್ಲ, ಅದು ಶುದ್ಧವಾಗಿರುತ್ತದೆ ಅಂತೇಳಿ ಅಭಿಪ್ರಾಯಕ್ಕೆ ಬರುತ್ತಾರೆ. ಸೊ ಕೊನೆಯದಾಗಿ ಒಟ್ಟಿನಲ್ಲಿ ಅನುಕರಣೆಯ ಕುರಿತು, ಅನುಕರಣೆ ಎಂದರೆ ಯಥಾರ್ಥದ ಪ್ರಕೃತಿ ಪ್ರತಿಕೃತಿಯಲ್ಲ. ಅನುಕರಣೆ ಅನ್ನೋದು ಏನಿದೆ ಅದು ಯಥಾರ್ಥದ ಪ್ರತಿಕೃತಿಯಲ್ಲ, ಅದು ಪ್ರಕೃತಿಗೆ ಪ್ರತಿಸ್ಪರ್ಧೆಯೂ ಅಲ್ಲ. ಇಟ್ ಇಸ್ ನಾಟ್ ಎ ಕಾಂಪಿಟಿಟರ್. ಪೂರಕ ಮತ್ತು ಅದರ ಪರಿಣಾಮವಾದರೂ ಅದು ಪ್ರತಿಕೃತಿಗೆ ಪೂರಕ, ಪ್ರಕೃತಿಗೆ ಪೂರಕವಾಗಿರ್ತಕ್ಕಂಥದ್ದು ಮತ್ತು ಅದರ ಪರಿಣಾಮ ಆದರೂ ಸಹ ಶೋಧನ. ಇಟ್ ಮೀನ್ಸ್ ಮನಸ್ಸಿನ ಶೋಧನ, ಕೆಥಾರ್ಸ್ ಎನ್ನುವ ಮೂಲಕವಾಗಿ ಕಾವ್ಯ ಕಲೆಗಳ ಸಾಮಾನ್ಯ ತತ್ವಗಳನ್ನು ನಿರೂಪಿಸುವ ಅರಿಸ್ಟಾಟಲ್ ಕಾವ್ಯ ಕಲೆಗಳ ಸಾಮಾನ್ಯ ತತ್ವಗಳು. ಹಾಗಾಗಿ ಅನುಕರಣೆಯ ಮೂಲಕ ಕಾವ್ಯ ಹೇಗೆ ಶ್ರೇಷ್ಠವಾಗಿರ್ತಕ್ಕಂಥ, ಕಾವ್ಯ ಉದ್ದೇಶ ಏನು. ಸೊ ಈ ಸಾಮಾನ್ಯ ಕಾವ್ಯ ಕಲೆಗಳ ಸಾಮಾನ್ಯ ತತ್ವಗಳು ಅನ್ನು ನಿರೂಪಿಸ್ತಕ್ಕಂಥ ಅರಿಸ್ಟಾಟಲ್ ಪ್ಲೇಟೋವಿನ ಖಂಡನೆಯಿಂದ ಕಾವ್ಯವನ್ನು ರಕ್ಷಿಸ್ತಾನೆ. ಪ್ಲೇಟೋ ಹೇಗೆ ಕಾವ್ಯವನ್ನು ಕವಿಗಳನ್ನು ಖಂಡಿಸ್ತಾನೋ ಆ ಖಂಡನೆಯಿಂದ ಕಾವ್ಯವನ್ನು ರಕ್ಷಿಸ್ತಾನೆ. ಅಲ್ಲದೆ ಅವುಗಳ ಮೂಲತತ್ವವನ್ನು ತನ್ನ ಗಂಭೀರವಾದ ಶಾಸ್ತ್ರೀಯ ಶೈಲಿಯಲ್ಲಿ ನಿರ್ಮಿಸಿದ. ಅವುಗಳ ಮೂಲತತ್ವ ಏನು, ಕಾವ್ಯದ ಮೂಲತತ್ವ ಏನಿದೆ ಅದನ್ನು ತನ್ನ ಗಂಭೀರವಾಗಿರ್ತಕ್ಕಂಥ ಶಾಸ್ತ್ರೀಯ ಶೈಲಿಯಲ್ಲಿ ನಿರ್ದೇಶಿಸುತ್ತಾನೆ. ಸೊ ಈ ರೀತಿಯ ಅನುಕರಣ ಎಂದರೆ ಏನು, ಪ್ಲೇಟೋನಿಗಿಂತ ಭಿನ್ನವಾಗಿ ಕಾವ್ಯ ಅನುಕರಣೆಯನ್ನು ಅರಿಸ್ಟಾಟಲ್ ಹೇಗೆ ಪ್ರಯತ್ನಿಸಿದ್ದಾರೆ ಮತ್ತು ಅನುಕರಣೆಯ ಉದ್ದೇಶ ಏನು, ಕಾವ್ಯ ಕಲೆಗಳ ಉದ್ದೇಶ ಏನು, ಕೆಥಾರ್ಸಿಸ್ ಅಂದರೆ ಏನು, ಈ ಎಲ್ಲ ವಿಚಾರಗಳನ್ನು ಇಲ್ಲಿ ಈ ಅನುಕರಣ ಸಿದ್ಧಾಂತದಲ್ಲಿ ಅರಿಸ್ಟಾಟಲ್ ನಿರೂಪಿಸ್ತಾ ಇದೆ. ಒಟ್ಟಿನಲ್ಲಿ ಅರಿಸ್ಟಾಟಲ್ ಅನುಕರಣ ಸಿದ್ಧಾಂತ ಅಂದರೆ ಏನು ಅನ್ನೋದನ್ನು ಸರಿಯಾಗಿ
ಇದನ್ನು ಮತ್ತೆ ಮತ್ತೆ ಓದಿಕೊಂಡು ಅರ್ಥ ಮಾಡಿಕೊಳ್ಬೇಕು. ಏನು ಈಗಾಗಲೇ ಪಠ್ಯಪುಸ್ತಕವನ್ನು ನಾನು ಹೇಳಿದ್ದೇವೆ, ಆ ಪಠ್ಯಪುಸ್ತಕ ನಾವು ಓದಿಕೊಂಡು ಅದಕ್ಕೆ ಅನುಸಾರವಾಗಿ ಅಲ್ಲಿ ಹೇಳಿರ್ತಕ್ಕಂಥಗಳನ್ನು ಗಮನಿಸ್ಕೊಳ್ಬೇಕು. ಹೀಗೆ ಅಧ್ಯಾಯ ಒಂದರಲ್ಲಿ ಅರಿಸ್ಟಾಟಲ್ ಮತ್ತು ಅವರ ಅನುಕರಣ ಸಿದ್ಧಾಂತವನ್ನು ಗಮನಿಸಿದ್ದೇವೆ. ಮುಂದಿನ ತರಗತಿಯಲ್ಲಿ ನಾವು ಅದೇ ಅರಿಸ್ಟಾಟಲ್ ಇಡತಕ್ಕಂಥ ಇನ್ನೊಂದು ಕಾನ್ಸೆಪ್ಟ್ ರುದ್ರನಾಟಕ ಅನ್ನುವಂಥ ಪರಿಕಲ್ಪನೆ ಏನಿದೆ ಅದರ ಕುರಿತು ನಾವು ಮಾತಾಡಲಿಕ್ಕಿದ್ದೇವೆ. ಸೊ ಎಲ್ರಿಗೂ ನಮಸ್ಕಾರಗಳು. ಥ್ಯಾಂಕ್ ಯು ಒನ್ ಆ್ಯಂಡ್ ಆಲ್.